ಈ ಕ್ಷೇತ್ರದ ಹೆಸರು ಹೇಳ್ತಾ ಇದ್ದಂತೆ ಎಲ್ಲರೂ ಹೇಳ್ತಾರೆ ಅದೇನ್ರಿ ಬಿ ಜೆ ಪಿ ಬೆಳ್ಟದು ಹಿಂದುತ್ವದ ಬೆಳ್ಟದು ಗೆದ್ದುಬಿಡ್ತಾರೆ ಈ ಥರದಿತ್ತು ಆದರೆ ಈ ಬಾರಿಯ ಚುನಾವಣೆ ಇದೆಯಲ್ಲ ಇದನ್ನೆಲ್ಲವನ್ನ ಮೀರಿತ್ತು ಯಾಕೆ ಮೀರಿತ್ತು ಅಂದರೆ ಹಾಲಿ ಸಂಸದೆ ಶೋಭಾ ಕರಂದ್ಲಾಜೆ ಅವರಿಗೆ ಆ ಭಾಗದಲ್ಲಿ ಭಾಳಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ ಜನ ಹೇಳ್ತಾರೆ ಮೋದಿಯನ್ನು ಗೆಲ್ಲಿಸ್ತೀವಿ ಬಿ ಜೆ ಪಿಗೆ ಓಟ್ ಹಾಕ್ತೀವಿ ಆದರೆ ಶೋಭಾಕ್ಕ ಮಾತ್ರ ಬೇಡ ಅಂತ ಜನ ಏನು ಹೇಳ್ತಾರೆ ಆ ಭಾಗದಲ್ಲಿ ಕೇಳಿ ಇಂದು ಶೋಭಾ ಅವರು ಕಾಣಿಸ್ತಾ ಇದ್ದಾರೆ ಇವರು ಮೋದಿ ಅಲೆಯಿಂದ ಗೆದ್ದಂಥವ್ರು ಇದುವರೆಗೂ ಕೂಡ ಅಂದು ಹೋದವರು ಗೆದ್ದು ಓದಂಥವ್ರು ಇದುವರೆಗೂ ಕೂಡ ನಾಪತ್ತೆಯಾಗಿ ಇವತ್ತು ಚುನಾವಣೆ ಸಂದರ್ಭದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಇವರು ಯಾವುದೇ ರೀತಿ ಕೆಲಸ ಮಾಡಿಲ್ಲ ಜಯಪ್ರಕಾಶ್ ಹೆಗಡೆಯವರು ಕೂಡ ಅವರು ಸಳಜೀವಿ ಮತ್ತು ಒಳ್ಳೆ ಪ್ರಜ್ಞಾವಂತರಾದರೂ ಕೂಡವ ಇಂದು ಬಿ ಜೆ ಪಿಗೆ ಯಾವುದೋ ಒಂದು ಅವಕಾಶ ಸಿಕ್ತು ಅಂತ ಹೋಗಿ ಅಲ್ಲಿ ಅಧಿಕಾರ ಗಿಡ್ಸ್ಕೊಂಡು ಇವತ್ತು ವಾಪಸ್ ಬಂದು ಕಾಂಗ್ರೆಸ್ಸಿಗೆ ಬಂದು ನಿಲ್ಲೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಚಿಕ್ಕಮಗಳೂರು ಮತ್ತು ಉಡುಪಿ ಜಿಲ್ಲಾ ಆ ಉಡುಪಿ ಕ್ಷೇತ್ರದ ಅಭ್ಯರ್ಥಿಯಾಗಿ ಶೋಭಾ ಕರಂದ್ಲಾಜೆ ಅವರು ಗೆದ್ದು ಹೋದರು ಮಲೆನಾಡಿನಲ್ಲಿ ಭಾಳಷ್ಟು ಸಮಸ್ಯೆಗಳಿದಾವೆ ಇವತ್ತು ಮಲೆನಾಡಿನಲ್ಲಿ ಅದು ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಮಾಡೋವಂಥದ್ದು ರಾಜ್ಯ ಮಟ್ಟದಲ್ಲಿ ಚರ್ಚೆ ಮಾಡುವಂಥದ್ದು ಅದಕ್ಕೆ ಪರಿಹಾರಗಳನ್ನು ಕಂಡುಹಿಡಿಯುವಂಥ ಸಾಕಷ್ಟು ಹೋರಾಟಗಳ ಮುಖಾಂತರ ಕೂಡ ನಡೆದಿದೆ ಭೂಮಿ ಸಮಸ್ಯೆ ಇದೆ ಮಲೆನಾಡಿನಲ್ಲಿ ಆಮೇಲೆ ಶೋಭಾ ಕರಂದ್ಲಾಜಿ ಅವರಷ್ಟು ಸಂಸದರು ಈ ವಿಫಲರಾಗಿರ್ತಕ್ಕಂಥದ್ದು ಈ ಜಿಲ್ಲೆಯಲ್ಲಿ ಇನ್ಯಾರೂ ಇಲ್ಲ ಒಂದು ಅವರು ಚುನಾವಣಾ ಪೂರ್ವದಲ್ಲಿ ನೀರಾವರಿ ಬಗ್ಗೆ ಮಾತನಾಡಿದರು ಕೃಷಿ ಬಗ್ಗೆ ಮಾತನಾಡಿದರು ಕೈಗಾರಿಕೆ ಬಗ್ಗೆ ಮಾತನಾಡಿದರು ಯಾವ ಕೆಲಸವನ್ನು ಅವರು ಮಾಡಲಿಲ್ಲ ಅನ್ನುವಂಥದ್ದು ಇಡೀ ಜಗಜ್ಜಾಹೀರ ಬಹುಶಃ ಅವರು ಪಕ್ಷದವರನ್ನ ಗೋಬೇಕು ಅಂತ ಇದ್ದಾರೆ ಅಂದರೆ ಅವರು ಜನ ಸಾಮಾನ್ಯರಿಗೆ ಸಿಗದೇ ಇರತಕ್ಕಂಥ ಒಬ್ಬ ಸಂಸದರು ಅನ್ನುವ ಕಾರಣಕ್ಕಾಗಿ ಆ ಕಾರಣಕ್ಕಾಗಿ ಜನ ಸಾಮಾನ್ಯರಿಗೆ ಸಿಗದೇ ಇರತಕ್ಕಂಥ ಸಂಸದರು ಈ ಜಿಲ್ಲೆಗೆ ಬೇಡ ಅನ್ನುವಂಥದ್ದನ್ನು ಆ ಪಕ್ಷದ ಕಾರ್ಯಕರ್ತರು ಹೇಳ್ತಿರೋದ್ರಿಂದ ಇಡೀ ಜಿಲ್ಲೆಯ ಜನರು ಶೋಭಾ ಕರಂದ್ಲಾಜವರನ್ನು ಈ ಬಾರಿ ತಿರಸ್ಕರಿಸೋದು ಸತ್ಯ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ